Bocón. Tiger the Bocón. ಕಾಗೆಯ ಗೂಡಿನಲ್ಲಿ ಕೋಗಿಲೆಯ ಮರಿ. ಚುಚ್ಚುವ ಮುಳ್ಳುಗಳ ಮಧ್ಯೆ ಅಂದವಾದ ಗುಲಾಬಿ. ತಿತ್ತು ತಿನ್ನುವ ದರಿದ್ರ ಮನೆಯಲ್ಲಿ ಸುವಾಸನೆ ಬೀರುವ ಸುಮ. ಈ ಸುಮಾಳ ಸುಕರಂದವನ್ನು ನಾ ದುಂಬಿಯಾಗಿ ಸವಿಲೇಬೇಕು. ಸುಮಾಳ್ನ ಮದುವೆ ಆಗ್ತೀಯಾ? ನಾನು ನೋಡ್ತೀನಿ. ಸುಮಾ ಸುಮಾ, ನಾಚಿಕೆ ಪಟ್ಕಂಡೆ ಸುಮಾ? ನಾ ಅನ್ಕೊಂಡಿರೋ ಕೆಲ್ಸ ಮುಗ್ಸಕ್ ಆಗತ್ತಾ? ನೋಡು, ನಿನ್ಗೆ ಡೈರೆಕ್ಟ್ ಒಂದು ಕ್ವಶನ್ ಕೇಳ್ತೀನಿ. ಇವತ್ತು ರಾತ್ರಿ ನೀನು ನೋಡು, ಆದ್ರೆ ನಿನ್ಗೆ ಹಣದ ಒಳಲೇ ತೇಲಿಸ್ಬಿಡ್ತೀನಿ. ಯಾರಿ ಬೇಕೋ ನಿನ್ನ ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ, ಇಲ್ಲಿಂದ ಹೋಗ್ಬಿಡು. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಆದ್ರೆ ನಿನ್ ಚೀಲನ ಇವತ್ತು ಹಾಳು ಮಾಡಿ ಆಮೇಲೆ ಹೋಗ್ತೀನಿ. ನೋಡು ಧರ್ಮ, ಇವತ್ತು ಧರ್ಮರಾಜ್ ಅವರು ನಮ್ಮ ಮನೆಗೆ ನಮ್ಮ ಅಣ್ಣನ ಹೆಣ್ಣು ಕೇಳಕ್ ಬರ್ತಾ ಇದ್ದಾರೆ. ದಯವಿಟ್ಟು ನೀನ್ ಇಲ್ಲಿಂದ ಹೋಗ್ಬಿಡು. ಧರ್ಮ ಯಾಯ್ ಧರ್ಮ? ನೋಡು ಸುಮಾ, ಈ ಊರಿನಲ್ಲಿ ನೀ ಯಾರ ಪ್ರೀತಿ ಮಾಡಿದ್ರು ಬಿಟ್ಬಿಡ್ತಿದ್ದೆ. ನನ್ನ ಅಕ್ಕಟು ವೈರಿ ಆ ಧರ್ಮನ್ ಪ್ರೀತಿ ಮಾಡಿದೆ ಅಂದ್ಮೇಲೆ ನಿನ್ನ ಸೀಳೆ ಇವತ್ತು ಪುಡಿ ಪುಡಿ ಆಗ್ಲೇಬೇಕು. ಖಂಡಿತ ಆ ಧರ್ಮರಾಜಿಂಗೆ ಎಲ್ಲ ಕೊಡು ಇವತ್ತು ರಾತ್ರಿ ಮುಗಿದ್ಮೇಲೆ, ಸರಿನಾ? ಬಾರೆ ಬಾರೆ ಬಾರೆ. ಬಿಡ್ತೀನಿ, ನಿನ್ ಚೀಲ ಹಾಳಾದ್ಮೇಲೆ ಖಂಡಿತ ಬಿಡ್ತೀನಿ. ಬಾರೆ ಮಾಡಿದ್ದೆ ಅಂತ ನಾನು ನೋಡ್ತೀನೋ ನೋಡ್ತೀನಿ.
ದೇವರ ಮುಡಿಯನು ಸೇರುವ ಹೂವು ಕೆಸರಿಗೆ ಬಿತ್ತಲ್ಲ, ದೇವರ ಮುಡಿಯನು ಸೇರುವ ಹೂವು ಕೆಸರಿಗೆ ಬಿತ್ತಲ್ಲ, ಆಸರೆ ಇಲ್ಲದ ಬಳ್ಳಿಯು ಈಗ ನಾಶವಾಯಿತಲ್ಲ, ಆಸರೆ ಇಲ್ಲದ ಬಳ್ಳಿಯು ಈಗ ನಾಶವಾಯಿತಲ್ಲ. ಯಾವ ಶಿಲ್ಪಿ ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರವನ, ಎಷ್ಟು ವರ್ಣಿಸಬೇಕು ಅವನ ಗುಣಗಾನನ, ಅವನ ಗುಣಗಾನನ. ನಾಯಿ ಹುಟ್ಟಿದ ಮಡಕೆ ಆದ್ನಲ್ಲ, ನಾನು ಹೇಗೆ ಧರ್ಮರಾಜ ಮುಖ ತೋರಿಸ್ಲಪ್ಪ? ಇಲ್ಲ, ನನ್ನಂತ ಹೆಣ್ಣು ನಾನು ಬದುಕಿರ್ಬಾರ್ದು, ನಾನು ಬದುಕಿರ್ಬಾರ್ದು. ನಿಜ, ನಾನು ಯಾವ ಜನ್ಮದ ಯಾರಿ ಮೋಹ ಮಾಡಿದ್ನೋ ಏನೋ ಗೊತ್ತಿಲ್ಲ, ಅದಕ್ಕೆ ನನಗೆ ಶಿಕ್ಷೆ. ಅದಕ್ಕೆ ನಾನು ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಒಂದು ಹೆಣ್ಣಿಗೆ ಶೀಲನೇ ಮುಖ್ಯ, ಆ ಶೀಲ ಹೋದ್ಮೇಲೆ ಯಾವ್ದು ಬದುಕ್ಬೇಕು, ಯಾರಿಗೋಸ್ಕರ ಬದುಕ್ಬೇಕು? ನಾನು ಧರ್ಮರಾಜ ಮದುವೆಯಾಗಿ ಸುಖವಾಗಿ ಅವ್ರ ಹತ್ರ ಜೀವನ ಮಾಡ್ಬೇಕು ಅನ್ಕೊಂಡಿದ್ದೆ, ಆದ್ರೆ ಜೀವಕ್ಕೆ ಜೀವ ಆಗಿದ್ದ ಧರ್ಮರಾಜಿಗೆ ನಾನು ಹೇಗ್ ಮುಖ ತೋರಿಸ್ಲಿ? ನನ್ನ ಕರ್ಕೊಂಬಿಡು, ಕರ್ಕೊಂಬಿಡು. ನಾನ್ ಬದುಕ್ಬಾರ್ದು, ಬದುಕ್ಬಾರ್ದು. ನನ್ನ ಕೆಟ್ಟ ಮುಖನ ಧರ್ಮದ ಜೊತೆ ತೋರಿಸ್ಬಾರ್ದು, ನನ್ನ ಅಣ್ಣ ತೋರಿಸ್ಬಾರ್ದು. ಅಣ್ಣ, ನನ್ನಂತ ಪಾಪಿ ತಂಗಿ ನಿನಗಿರಬಾರ್ದು. ಕುಡಿಯದ ಮೇಲೆ ಸಾಯದ ಮೇಲೆ ಸುಮಾ, ಎದ್ದಳು ಸುಮಾ, ಹಾಸ್ಪಿಟ್ಲ್ಗೆ ಹೋಗೋಣ ಹೇಳು ಸುಮಾ. ಸುಮಾ ಅಂತ ಕೆಲಸ ಮಾಡಿಕೊಟ್ಟೆ ಸುಮಾ. ಸುಮಾ ಯಾಕಿಂತ ಕೆಲಸ ಮಾಡ್ಕೊಬಿಟ್ಟೆ ಸುಮಾ? ಸುಮಾ 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 ಅಯ್ಯೋ ಪಾಪಿ, ಎಂತ ಕೆಲಸ ಮಾಡಿದ್ರು, ಏನಾಯ್ತು ಸುಮಾ?
ಅಯ್ಯೋ ಪಾಪಿ, ಏನ ಮಾಡ್ದೆ ನನ್ನ ತಂಗಿಗೆ? ಇಲ್ಲ ಶಂಕರ್, ನಾನೇನು ಮಾಡಲಿಲ್ಲ. ಏ ಪಾಪಿ, ವ್ಯವಸ್ಥೆ ನೋಡಿದ್ರೆ ಗೊತ್ತಾಗಲ್ವೇನೋ ಮಾಡಿದ್ಯ ಅಂತ. ಇಲ್ಲ ಶಂಕರ್, ನಿನ್ ತಂಗಿ ನಾನು ತುಂಬಾ ವರ್ಷದಿಂದ ಪ್ರೀತಿಸ್ತಾ ಇದ್ವು, ಮದುವೆ ಮಾಡ್ಕೋಬೇಕು ಅಂತ ಇದ್ದೆ. ಇವತ್ತು ತಾಂಬೂಲ ಸಮೇತ ಹುಡುಗಿ ಕಾಣೋಣ ಅಂತ ನಿಮ್ ಮನೆಗೆ ಬಂದೆ. ಬರುವ ಸಲ ವ್ಯವಸ್ಥೆ ಆಗ್ಬಿಟ್ಟಿತ್ತಪ್ಪ. ಸುಳ್ಳು ಬಗಡ ಅನ್ಯಾಯವಾಗಿ ನನ್ ತಂಗಿ ಹಾಳು ಮಾಡ್ಬಿಟ್ಟೆ. ನಾನ್ ಕೊಲ್ಗಾರ ಆಗು ಮೊದಲಾಗಿ ಮಾತಾಡು. ಕೂಗುತ್ತಿದೆ ಸಾವಿನ ಕಡಲು, ಕೂಗುತ್ತಿದೆ ದೇಹದ ಒಡಲು, ಹುಟ್ಟು ಸಾವಿನ ನಡುವೆ ಕಣ್ಣೀರ ಕಡಲು, ಕಣ್ಣೀರ ಕಡಲು ಕೂಗುತ್ತಿದೆ.